ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಈಗಾಗಲೇ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ಬಿ ವೈ ವಿಜಯೇಂದ್ರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಇನ್ನು ಬಿ ಡಿ ಎನಲ್ಲಿ ಡಿ ನಡೆದಿರತಕ್ಕಂಥ ಅಕ್ರಮದ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕೇಸ್ ದಾಖಲಾಗಿತ್ತು ಆ ವಿಚಾರವಾಗಿ ಈಗಾಗಲೇ ಹೈಕೋರ್ಟ್ ಸೂಚನೆ ಮೇರೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಐ ಆರ್ ದಾಖಲು ಮಾಡಿ ಅಂತ ಹೇಳಿತ್ತು ಈಗ ಲೋಕಾಯುಕ್ತ ಕೋರ್ಟ್ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಕೆಲವೊಂದಿಷ್ಟು ಅಧಿಕಾರಿಗಳ ವಿರುದ್ಧವೂ ಕೂಡ ಎಫ್ ಐ ಅನ್ನು ದಾಖಲು ಮಾಡಿದೆ ಸೊ ಹೀಗಾಗಿ ಈಗ ತನಿಖೆಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಯಡಿಯೂರಪ್ಪ ಮತ್ತು ಮಗ ಹಾಗೂ ಸಚಿವ ಎಸ್ ಟಿ ಸೋಮಶೇಖರ್ಗೆ ಎದುರಾಗಿದೆ ಸೊ ಯಾವುದೇ ಕ್ಷಣದಲ್ಲೂ ಕೂಡ ಅವರನ್ನು ತನಿಖೆಗೆ ಒಳಪಡಿಸ್ಬೋದು ವಿಚಾರಣೆಯನ್ನು ಮಾಡಬಹುದು ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಈ ನಡುವೆ ಹೈಕೋರ್ಟ್ ಏನು ಹೇಳಿತ್ತು ಆರ್ ಮಾಡಿಕೊಂಡು ತನಿಖೆ ಮಾಡಿ ಅಂತ ಯಡಿಯೂರಪ್ಪ ಮತ್ತು ಅವರ ಸಂಬಂಧಿಕರು ಹಾಗೂ ಎಸ್ ವಿ ಸೋಮಶೇಖರ್ ಹಾಗೂ ಅಧಿಕಾರಿಗಳ ವಿರುದ್ಧ ಅದನ್ನು ಪ್ರಶ್ನೆ ಮಾಡಿ ಬಿ ಎಸ್ ಯಡಿಯೂರಪ್ಪನವರು ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆ ತನಿಖೆಗೆ ಒಳಪಡಿಸಿ ಎಫ್ ಐ ಆರ್ ದಾಖಲು ಮಾಡಿ ಅಂತ ಹೈಕೋರ್ಟ್ ಏನು ಸೂಚನೆ ಕೊಟ್ಟಿತ್ತು ಇದು ಕಾನೂನು ಬಾಹಿರ ರಾಜ್ಯಪಾಲರ ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸೋದು ಸರಿಯಲ್ಲ ಅಂದ್ಬಿಟ್ಟು ಹೈಕೋರ್ಟ್ ಆದೇಶವನ್ನು ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಈಗ ಯಡಿಯೂರಪ್ಪನವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಸೊ ಈಗಾಗಲೇ ಒಂಬತ್ತು ಮಂದಿ ವಿರುದ್ಧ ಎಫ್ ಐ ದಾಖಲು ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಯಾವುದೇ ಕಾ ಯಾವುದೇ ಕ್ಷಣದಲ್ಲೂ ಯಡಿಯೂರಪ್ಪ ಅವರು ತನಿಖೆಗೆ ಎದುರಿಸಬೇಕಾಗುತ್ತೆ ಒಂದು ವೇಳೆ ಮತ್ತೆ ಯಡಿಯೂರಪ್ಪ ಅವರು ಅರೆಸ್ಟ್ ಆಗ್ತಾರಾ ಅಥವಾ ಮತ್ತೆ ಅವರಿಗೆ ಕಾನೂನಿನ ಕಟಕಟೆಯಲ್ಲಿ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ರಾಜಕಾರಣದಲ್ಲಿ ಜೋರಾಗಿ ನಡೀತಾ ಇದೆ ಎಲೆಕ್ಷನ್ ಟೈಮಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರಗೆ ಕಾನೂನಿನ ಕುಣಿಕೆ ದೊಡ್ಡದಾಗಬಹುದು ಸಂಕಷ್ಟ ಜಾಸ್ತಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈ ನಡುವೆ ನಾನು ಈ ಒಂದು ತನಿಖೆಯಿಂದ ಅಥವಾ ಏನು ನನ್ನ ವಿರುದ್ಧ ಕೇಳಿಬಂದಿರತಕ್ಕಂಥ ಆರೋಪದಿಂದ ಮುಕ್ತನಾಗಿ ಬರ್ತೇನೆ ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಿಲ್ಲ ಅಂತ ಯಡಿಯೂರಪ್ಪ ಅವರು ಹೇಳ್ತಾ ಇದ್ದಾರೆ ಈ ನಡುವೆ ಸಿ ಎಂ ಬೊಮ್ಮಾಯಿಯವರು ಅವರು ಕೂಡ ಮಾತನಾಡಿದ್ದಾರೆ ಏನು ಯಡಿಯೂರಪ್ಪ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿ ಎಂ ಬಸವರಾಜ್ ಬೊಮ್ಮಾಯಿ ಕೂಡ ಮಾತನಾಡಿದ್ದು ತನಿಖೆಯಲ್ಲಿ ನಡೆದರೂ ಕೂಡ ಮಾಜಿ ಸಿ ಎಂ ಯಡಿಯೂರಪ್ಪನವ್ರು ಯಾವುದೇ ತಪ್ಪು ಮಾಡಿಲ್ಲ ಅವರು ತನಿಖೆಯಲ್ಲಿ ಗೆದ್ದು ಬರ್ತಾರೆ ಅವರ ಮೇಲೆ ಯಾವುದೇ ಕಳಂಕ ಅಥವಾ ಸಂಕಷ್ಟ ಅನ್ನೋದು ಮಾತೇ ಇಲ್ಲ ತನಿಖೆ ಆದರೆ ಪಾ ತನಿಖೆ ನಡೀಲಿ ಸೊ ಅವ್ರು ಸಹಕರಿಸ್ತಾರೆ ಮತ್ತು ಅವರು ಗೆದ್ದು ಬರ್ತಾರೆ ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ತಲೆ ಹಾಕಿಡ್ಸ್ಕೊಬೇಕು ಅವರು ಏನು ತೊಂದರೆಗೆ ಒಳಪಡುವಂಥ ಸಾಧ್ಯತೆ ಏನೂ ಇಲ್ಲ ಅನ್ನೋ ಮಾತನ್ನು ಸಿ ಎಂ ಬೊಮ್ಮಾಯಿಯವರು ಹೇಳ್ತಾ ಇದ್ದಾರೆ ಈ ನಡುವೆ ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಈ ನಡುವೆ ಒಂದು ಕಡೆ ಈಗೇನು ಕೋರ್ಟ್ ಆದೇಶದ ಮೇರೆಗೆ ಎಫ್ ಐ ಆರ್ ದಾಖಲಾಗಿರೋದ್ರಿಂದ ಒಂದು ರೀತಿ ಯಾವುದೇ ಕ್ಷಣದಲ್ಲೂ ಕೂಡ ಏನಾದರೂ ಅರೆಸ್ಟ್ ಮಾಡಬಹುದಾ ಅನ್ನೋ ಒಂದು ಸಣ್ಣ ಚರ್ಚೆ ಕೂಡ ಆಗ್ತಾ ಇದೆ ಬಟ್ ಈಗಾಗಲೇ ಎಫ್ ಐ ಆರ್ ಆಗಿದೆ ಮತ್ತು ಹಳೆಯ ಕೇಸ್ ಬೇರೆ ಸೊ ತನಿಖೆ ಆಗುತ್ತೆ ಬಟ್ ಅರೆಸ್ಟ್ ಮಾಡುವಂಥ ಪ್ರಮೇಯ ಬರೋದಿಲ್ಲ ಅನ್ನೋ ಒಂದು ಚರ್ಚೆಯನ್ನು ಅನ್ನೋ ಒಂದು ಮಾತನ್ನು ತಮ್ಮ ಅಭಿಪ್ರಾಯವನ್ನು ಕೆಲವೊಂದಿಷ್ಟು ಕಾನೂನು ಪಂಡಿತರು ಹೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲೇಬೇಕಂತೇನಿಲ್ಲ ಸೊ ತನಿಖೆ ಆಗುತ್ತೆ ವಿಚಾರಣೆ ಆಗುತ್ತೆ ವಿಚಾರಣೆಯಾಗಿ ತನಿಖೆ ಆದಮೇಲೆ ಒಂದು ವರದಿಯನ್ನು ಸಲ್ಲಿಸಿದ ಮೇಲೆ ಆ ವರದಿಯಲ್ಲಿ ಏನೆಲ್ಲ ಮಾಹಿತಿ ಬರುತ್ತೆ ಅದನ್ನು ನೋಡಿಕೊಂಡು ಬಹುಶಃ ಯಡಿಯೂರಪ್ಪ ವಿರುದ್ಧ ಕ್ರಮಕ್ಕೆ ಮುಂದಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಈ ನಡುವೆ ಸುಪ್ರೀಂ ಕೋರ್ಟ್ಗೆ ಹೋಗಿದರೆ ಸುಪ್ರೀಂ ಕೋರ್ಟ್ ಏನಾದರೂ ಈ ಒಂದು ತನಿಖೆಗೆ ತಡೆಯಾಜ್ಞೆ ಕೊಟ್ಟರೆ ತಡೆ ಕೊಟ್ಟರೆ ಯಡಿಯೂರಪ್ಪ ಅವರಿಗೆ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ ಮತ್ತೆ ಈ ಒಂದು ಕೇಸ್ನಲ್ಲಿ ಗೆದ್ದಂತೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ಗೆ ಬಿ ಜೆ ಪಿ ಜೊತೆಗೆ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಕ್ಲಿಯರ್ ಆಗುತ್ತೆ ಲೈನ್ ಕ್ಲಿಯರ್ ಆಗುತ್ತೆ ನೋಡೋಣ ಸುಪ್ರೀಂ ಕೋರ್ಟ್ನ ಅರ್ಜಿ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಸೊ ವೆಯ್ಟ್ ಮಾಡೋಣ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಕಾರ ಯಡಿಯೂರಪ್ಪನವರಿಗೆ ಸಂಕಷ್ಟ ಕಾದಿದೆಯಾ ಅಥವಾ ಮತ್ತೆ ಅರೆಸ್ಟ್ ಆಗೋಂಥ ಚಾನ್ಸ್ ಇದೆಯಾ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು